ದೊಡ್ಡಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಫೇಕ್ ಧೀರಾಜ್ ಮುನ್ರಾಜ್ಗೆ ಬಿಜೆಪಿ ಟಿಕೆಟ್ ಫೈನಲ್ ಆಯ್ತಾ ದೊಡ್ಡಬಳ್ಳಾಪುರದಲ್ಲಿ ಹೊಸ ಸಂಚಲನ ಮೂಡಿಸಿದ ಧೀರಜ್ ಮುನ್ರಾಜು ಹಾಯ್ ಹಲೋ ನಮಸ್ಕಾರ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಚುನಾವಣೆಗೆ ಟೈಮ್ ಇದೆ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳು ಅನ್ನೋ ಒಂದು ಚರ್ಚೆ ಈಗಾಗಲೇ ಜೋರಾಗಿ ನಡೀತಾ ಇದೆ ಜೆಡಿಎಸ್ ಈಗಾಗಲೇ ತೊಂಬತ್ ಮೂರು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದೆ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ಕೂಡ ಶೀಘ್ರದಲ್ಲೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದೆ ಆದರೆ ಬಿಜೆಪಿ ಇದುವರೆಗೂ ಕೂಡ ಪಟ್ಟಿ ಬಿಡುಗಡೆಯ ಉಸಾಬರಿಗೆ ಹೋದಂತೆ ಕಾಣಿಸ್ತಾ ಇಲ್ಲ ಸೊ ಹಾಗಿದ್ದರೆ ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಯಾವ ಕ್ಷೇತ್ರಕ್ಕೆ ಯಾರೆಲ್ಲ ಅಭ್ಯರ್ಥಿಗಳಿರ್ತಾರೆ ಗುಜರಾತ್ ಮಾಡೆಲ್ ಏನಾದರೂ ಜಾರಿಯಾಗುತ್ತಾ ಗುಜರಾತ್ ಮಾಡೆಲ್ ಜಾರಿಯಾದರೆ ಹೊಸಬರಿಗೆ ಯುವಕರಿಗೆ ಚಾನ್ಸ್ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಆ ಯುವಕರು ಹೊಸಬರ ಬಗ್ಗೆ ನಾವು ಇವತ್ತು ಮಾತನಾಡೋಣ ಇವತ್ತಿನ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮೊದಲಿಗೆ ಜೆ ಡಿ ಎಸ್ನಿಂದ ಈಗಾಗಲೇ ಮುನೇಗೌಡ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಜೆ ಡಿ ಎಸ್ನಿಂದ ಮುನೇಗೌಡರು ಕನ್ಫರ್ಮ್ ಸದ್ಯಕ್ಕೆ ಅವರಲ್ಲಿ ಈಗಾಗಲೇ ಭಿನ್ನಮತ ಇದೆ ಮುನೇಗೌಡರು ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಜೆ ಡಿ ಎಸ್ ನಾಯಕರೇ ಅಪಸ್ವರವನ್ನು ಎತ್ತಾಯಿದ್ದಾರೆ ಕೊಡಬಾರ್ದಾಗಿತ್ತು ಅಂತ ನೋಡೋಣ ಬದಲಾಗುತ್ತಾ ಬದಲಾಗಲ್ವ ಮುನೇಗೌಡ್ರೆ ಅಭ್ಯರ್ಥಿ ಆಗಿರ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಇದು ಜೆ ಡಿ ಎಸ್ ಕತೆ ಇನ್ನು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿಟಿಂಗ್ ಎಮ್ ಎಲ್ ಎ ವೆಂಕಟರಮಣಯ್ಯ ಅವರು ಇದ್ದಾರೆ ಸೊ ಅವ್ರನ್ನ ಬಿಟ್ಟು ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು ಸೊ ಟಗ್ ಆಫ್ ವಾರ್ ನಡೀತಾ ಇದೆ ಅಲ್ಲಿ ಶಾಸಕರು ಮತ್ತು ಟಿಕೆಟ್ ಆಕಾಂಕ್ಷಿ ಕುಮಾರ್ಗೆ ಕಾಂಗ್ರೆಸ್ನಲ್ಲಿ ಕೂಡ ಗೊಂದಲ ಇದೆ ಬಹುಶಃ ಮೊದಲ ಪಟ್ಟಿಯಲ್ಲೇ ಕ್ಲಿಯರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಇದಿಷ್ಟು ಕಾಂಗ್ರೆಸ್ ಕತೆ ಇನ್ನು ಬಿ ಜೆ ಪಿ ಬಿ ಜೆ ಪಿಯಿಂದ ಯಾರಪ್ಪ ಟಿಕೆಟು ದೊಡ್ಡಬಳ್ಳಾಪುರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೆಲವೊಂದಿಷ್ಟು ನಾಯಕರು ಬೇರೆಯವ್ರಿಗೆ ಕರ್ತರಬೇಕು ಸ್ಟ್ರಾಂಗ್ ಲೀಡರ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಡೀ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಿರ್ತಕ್ಕಂಥ ಯುವಕ ಧೀರಜ್ ಮುನ್ರಾಜು ಈಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಬಿ ಜೆ ಪಿಯಿಂದ ಧೀರಜ್ ಮುನ್ರಾಜಿಗೆ ಬಿ ಜೆ ಪಿ ಟಿಕೆಟ್ ಫೈನಲ್ ಆಗ್ಬೋದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕರೋನಾ ಟೈಮಿಂದ ಹಿಡಿದು ಅದಕ್ಕಿಂತ ಮುಂಚೆನೇ ಆಲ್ಮೋಸ್ಟು ಕರೋನಾ ಏನು ಬಾಧಿಸ್ತು ಎರಡು ವರ್ಷಗಳ ಕಾಲ ಈ ಎರಡೂ ವರ್ಷಗಳ ಕಾಲ ಇಡೀ ಕಾನ್ಸ್ಟಿಟ್ಯುನ್ಸಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸುತ್ತಾಡಿ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಸಮಸ್ಯೆಗಳನ್ನು ಅರಿತು ಅವ್ರಿಗೇನು ಸಹಾಯ ಮಾಡಬಹುದು ಆ ಸಹಾಯವನ್ನು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿ ಸಮಾಜ ಸೇವಕರಾಗಿ ಧೀರಜ್ ಮುನ್ರಾಜು ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಹೀಗಾಗಿ ಎಲ್ಲ ಒಂದು ಕ್ಷೇತ್ರಕ್ಕೆ ಸಮಾಜ ಸೇವೆಗೆ ಬಂದಾಗ ಮತ್ತು ಯಾಕೆ ನನ್ನ ರಾಜಕಾರಣಕ್ಕೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ರಾಜಕಾರಣಕ್ಕೆ ದುಮ್ಕಿ ಬಿ ಜೆ ಪಿ ಆಯ್ಕೆ ಮಾಡಿಕೊಂಡು ಸ್ಥಳೀಯ ಕಾರ್ಯಕರ್ತರು ನಾಯಕರ ಜೊತೆ ಬೆರೆತು ಈಗ ಪಕ್ಷವನ್ನು ಮುನ್ನಡೆಸುವಂಥ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳ್ತಿದರೆ ಆಕಾಂಕ್ಷಿ ಆಗಿದ್ದಾರೆ ಏನು ಜನಸಂಕಲ್ಪ ಯಾತ್ರೆ ಶುರುವಾಯಿತು ದೊಡ್ಡಬಳ್ಳಾಪುರದಿಂದ ಆರಂಭ ಆಯಿತು ಸೊ ಆಗಲೇ ಒಂದು ವೇವ್ ಕ್ರಿಯೇಟ್ ಮಾಡಿದರು ಯಾರು ಕೇಳಿದರು ಧೀರಜ್ ಮುನ್ರಾಜು ಧೀರಜ್ ಮುನ್ರಾಜು ಅಂತ ಎಲ್ಲ ಕಾರ್ಯಕರ್ತರು ಹೇಳ್ತಾಯಿದ್ರು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅದಾದಂತರ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಕಾನ್ಸ್ಟಿಟ್ಯನ್ಸಿಯಲ್ಲಿ ಸೊ ಜನಪರವಾಗಿ ನಾನು ಇರ್ತೇನೆ ಅನ್ನೋ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಕೊಟ್ಟು ಎಮ್ ಎಲ್ ಎ ಆಗಿಲ್ಲ ಇನ್ನೂ ಅಭ್ಯರ್ಥಿ ಆಗಿಲ್ಲ ಆಗಲೇ ಕಾನ್ಸ್ಟೆನ್ಸಿಗಾಗಿ ಜನರಿಗಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅವ್ರಿಗೆ ಟಿಕೆಟ್ ಕೊಡಿ ಅಂತ ಬಿ ಜೆ ಪಿ ಕಾರ್ಯಕರ್ತರು ಈಗ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಗೆಲ್ಲಲೇಬೇಕು ಅನ್ನೋ ಒಂದು ಮನಸ್ಸಿದ್ರೆ ಬಿ ಜೆ ಪಿ ನಾಯಕರಿಗೆ ಅದು ಧೀರಜ್ಮುನ್ರಾಜಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ ಬಿ ಜೆ ಪಿ ಗೆಲುವಿಗೆ ಅನ್ನೋ ಒಂದು ಚರ್ಚೆ ಕಾರ್ಯಕರ್ತರು ಕೂಡ ಆ ಒಂದು ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದಾರೆ ಸೊ ನೋಡಬೇಕು ಈಗ ಬಿ ಜೆ ಪಿ ಕಾರ್ಯಕರ್ತರು ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಧೀರಜ್ ಮುನ್ರಾಜು ಪರವಾಗಿ ನಿಂತ್ಕೊಂಡಿದ್ದಾರೆ ಧೀರಾಜ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಮಲ್ಲೇಶ್ವರಂ ಎಮ್ ಎಲ್ ಎ ನಾರಾಯಣ ಆಮೇಲೆ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ಜೊತೆಗೆ ಆರ್ ಅಶೋಕ್ ಎಲ್ಲರೂ ಕೂಡ ಧೀರಜ್ ಮುನ್ರಾಜು ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಧೀರಜ್ ಮುನ್ರಾಜು ಪರವಾಗಿ ಇದೆ ಅನ್ನೋ ಒಂದು ಚರ್ಚೆ ಇದೆ ಸೊ ಸದ್ಯಕ್ಕೆ ಧೀರಾಜ್ ಮುನ್ರಾಜು ದೊಡ್ಡಬಳ್ಳಾಪುರದ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳ್ಬೋದು ಅಫಿಷಿಯಲಾಗಿ ಆಗಿ ಅನೌನ್ಸ್ ಮಾಡಬೇಕು ಅಷ್ಟೇ ನೋಡೋಣ ಧೀರಜ್ ಮುನ್ರಾಜ್ಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಆಗಿರ್ತಕ್ಕಂಥ ಸುಧಾಕರ್ಗೂ ಕೂಡ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಛಲ ಹಠ ಇದೆ ಹಾಗಾಗಿ ಅವರೂ ಕೂಡ ಧೀರಾಜ್ ಮುಂಡ್ರಾಜು ಬೆನ್ನಿಗೆ ನಿಂತು ಅವರನ್ನು ಗೆಲ್ಲಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಒಂದೆರಡು ಒಂದು ಎರಡು ಮೂರು ಸ್ಥಾನ ಗೆಲ್ಲಬೇಕು ಅಂದರೆ ಸದ್ಯಕ್ಕೆ ದೇವನಹಳ್ಳಿಯಲ್ಲಿ ಕಷ್ಟ ನೆಲಮಂಗಲದಲ್ಲೂ ಟ್ರೈ ಮಾಡ್ಬೋದು ಬಟ್ ಕಷ್ಟ ಸದ್ಯಕ್ಕೆ ಅದೇನೋ ಅರವಿಂದ್ ಲಿಂಬಾವಳಿ ಬಂದರೆ ಈಸಿ ಆಗುತ್ತೆ ಅನ್ನೋ ಚರ್ಚೆ ಆಗ್ತಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ನು ಉಳಿದಿರ್ತಕ್ಕಂಥ ಎರಡು ಕ್ಷೇತ್ರ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಹೊಸಕೋಟೆಯಲ್ಲಿ ಎಮ್ ಟಿ ಬಿ ನಾಗರಾಜ್ ಸ್ಟ್ರಾಂಗ್ ಆಗಿದ್ದಾರೆ ನೋಡಬೇಕು ಅಲ್ಲೂ ಗೆಲ್ಲಬಹುದೇನೋ ಅನ್ನೋ ನಿರೀಕ್ಷೆ ಇದೆ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಪೈಪೋಟಿಯಲ್ಲಿ ಬಿ ಜೆ ಪಿ ಕೂಡ ಈಗ ಪೂರ್ತಿ ಪೈಪೋಟಿ ಕೊಡೋ ಮಟ್ಟಕ್ಕೆ ಬಂದು ನಿಂತಿದೆ ಸೊ ತ್ರಿಕೋನ ಸ್ಪರ್ಧೆ ಇದೆ ಸೊ ಧೀರಜ್ ಮುನ್ರಾಜ್ಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ಗೆಲ್ಲುವನ್ನು ಪಡೆಯುತ್ತೆ ಅನ್ನೋದು ಸ್ಥಳೀಯ ನಾಯಕರ ಸ್ಥಳೀಯ ಕಾರ್ಯಕರ್ತರ ಅಭಿಮತ ಬಿ ಜೆ ಪಿ ಹೈಕಮಾಂಡ್ ಈ ಒಂದು ಸ್ಥಳೀಯ ನಾಯಕರ ಸ್ಥಳೀಯ ಕಾರ್ಯಕರ್ತರ ಒಂದು ಅಭಿಪ್ರಾಯಕ್ಕೆ ಮಣೆ ಆಗುತ್ತಾ ಧೀರಾಜ್ ಮುನ್ರಾಜಿಗೆ ಟಿಕೆಟ್ ಫೈನಲ್ ಆಗುತ್ತಾ ವೆಯ್ಟ್ ಮಾಡೋ ನಿಮ್ಮ ಪ್ರಕಾರ ಧೀರಾಜ್ ಮುನ್ರಾಜಿಗೆ ಟಿಕೆಟ್ ಕೊಟ್ಟರೆ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಸುಲಭವಾಗಿ ಗೆಲ್ಲಬಹುದಾ ಸುಲಭ ಅಲ್ಲದೇ ಇದ್ದು ಕೂಡ ಗೆಲ್ಲಬಹುದಾ ಅಂತ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು